ನಮಸ್ಕಾರ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಿಮಗೆಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿನ ನಾನು ನಿಮಗೆ ಕರ್ಕೊಂಡು ಹೋಗ್ತಾರ ಅಂತ ಒಂದು ತೋರಿಸ್ತಾರ ಅಂತ ಒಂದು ಪ್ಲೇಸ್ ಬಂದುಬಿಟ್ಟು ಪುರಾತನ ಕಾಲದ್ದು 1500 ವರ್ಷಗಳ ಹಿಂದಿನ ಇತಿಹಾಸ ಇರುವಂತಹ ಪುರಾತನ ದೇವಾಲಯ ಸೋಮೇಶ್ವರ ಸ್ವಾಮಿ ದೇವಾಲಯ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ನಿಮಗೆ ಬೆಂಗಳೂರು ಉತ್ತರ ವಲಯದಲ್ಲಿನ ಅಬ್ಬಿಗೆರೆಯಲ್ಲಿ ಲೊಕೇಟ್ ಆಗಿರುತ್ತೆ. ಶಿವರಾತ್ರಿ ಅಂದರೆ ಕೇಳಬೇಕಾ? ಶಿವರಾತ್ರಿ ದಿನ ಆ ರಸ್ತೆಯಲ್ಲಿ ನಿಮಗೆ ಜಗಮಗ ಅನ್ನಿಸುವ ಬಣ್ಣದ ಅಲಂಕಾರ ಅಂತರೂ ಮಾಡಿರ್ತಾರೆ. ರಸ್ತೆ ಉದ್ದಕ್ಕೂ ನಿಮಗೆ ಈ ರೀತಿ ಬಾಳೆಕಂದಲ್ಲಿ, ಆಮೇಲೆ ಏನು ಒಂದು ಕಬ್ಬಿಣದ ಇದರಲ್ಲಿ ದೀಪಾಲಂಕಾರ ಮಾಡಲಿಕ್ಕೆ ಅಂತಲೇ ದೀಪ ರೆಡಿ ಮಾಡಿಟ್ಟಿರ್ತಾರೆ. ಇವತ್ತಿನ ಸಂಜೆ ಹೊತ್ತು ನೀವು ಹೋದರೆ ಕಂಗೊಳಿಸುವ ಒಂದು ಕಣ್ಮಣ ಸೆಳೆಯುವಂಥ ದೃಶ್ಯ ಅಂತೂ ಕಾಣಸಿಗುತ್ತೆ. ಇವತ್ತು ನೋಡಿ ಇಷ್ಟು ಫ್ರೀಯಾಗಿದೆ ರೋಡು ಇವಾಗ ಮಧ್ಯಾಹ್ನದ ಹೊತ್ತು ಬೆಳಗ್ಗೆ ಹೊತ್ತು. ಅದೇ ನೀವು ಸಾಯಂಕಾಲ ಬಂದು ನೋಡಿದರೆ ನಿಮಗೆ ಕಾಲಿಡ್ಲಿಕ್ಕೆ ಜಾಗ ಇರೋದಿಲ್ಲ. ಸೊ ಅಷ್ಟು ಕ್ಯೂ ಅಂತರೂ ಇರುತ್ತೆ. ಓಕೆ, ಇದು ಒಂದು ಪುರಾತನ ದೇವಾಲಯ ಆಗಿರೋದ್ರಿಂದ ತುಂಬಾ ರಶ್ ಇರುತ್ತೆ. ಇಲ್ಲಿ ನೋಡಿ, ನಾನು ನಿಮಗೆ ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ. ಸೋಮೇಶ್ವರ ಸ್ವಾಮಿ ದೇವಸ್ಥಾನ, ಚೋಳರ ಕಾಲದ ಇತಿಹಾಸ ಇರುವಂತಹ ಒಂದು ದೇವಾಲಯ ಇದು. ಇಲ್ಲಿ ಶಿವರಾತ್ರಿ ದಿನ ಏನಪ್ಪ ವಿಶೇಷ ಅಂತಂದರೆ, ಇಲ್ಲಿ ಜನನ ಮಾತಾಡಿಸ್ದಾಗ, ಆಮೇಲೆ ಅರ್ಚಕರನ್ನು ಮಾತಾಡಿಸ್ದಾಗ ಕೇಳಿ ಬಂದಂಥ ಒಂದು ಸುದ್ದಿ ಏನು ಅಂದರೆ, ರಾತ್ರಿ ಹೊತ್ತು ಸರಿಸುಮಾರು 2 ಗಂಟೆಯಿಂದ 2:30 ಹೊತ್ತಲ್ಲಿ ಸರ್ಪ ಕಾಣಸಿಗುತ್ತಂತೆ. ಸರ್ಪ ಒಂದು ಪ್ರತ್ಯಕ್ಷ ಆಗುತ್ತಂತೆ, ಎಲ್ಲರಿಗೂ ದರ್ಶನ ಕೊಡುತ್ತಂತೆ ಅಂತ ಒಂದು ಪ್ರತೀತಿ ಇಲ್ಲಿದೆ. ಜಾಗರಣೆ ಸಮಯದಲ್ಲಿ ಇನ್ನೂ ಕೂಡ ತುಂಬ ರಶ್ ನೀವು ನೋಡ್ತೀರಾ. ಇಲ್ಲಿ ಬಂದು ಆ ದೇವರ ಕೃಪೆಗೆ ಪಾತ್ರರಾಗಿ ಒಂದು ಸಲ ಇಲ್ಲಿ ಬನ್ನಿ. ತುಂಬ ಚಂದ ಅಂತರೂ ಇದೆ ದೇವಾಲಯ, ಪುರಾತನ ದೇವಾಲಯ. ಆಮೇಲೆ ಇಲ್ಲಿ ಚೋಳರ ಕಾಲದ ಒಂದು ಗರುಡಗಂಬ ಇದೆ ಅಂತೆ. ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಕೊನೆ ತನಕ ನೋಡಿ, ಶಿವನ ಕೃಪೆಗೆ ಪಾತ್ರರಾಗಿ ಮತ್ತೊಮ್ಮೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೋಮೇಶ್ವರ ಸ್ವಾಮಿ ದೇವಸ್ಥಾನ, ಅಬ್ಬಿಗೆರೆ ಗ್ರಾಮ, ಬೆಂಗಳೂರು 90. ಇದು ಚೋಳರ ಕಾಲದ ಇತಿಹಾಸವುಳ್ಳ ಉದ್ಭವ ಲಿಂಗಮೂರ್ತಿ. ಇದು ಬಾದಾಮಿ ರೂಪವಾಗಿರುತ್ತದೆ. ಸುಮಾರು 1500 ವರ್ಷದ ಹಳೆಯ ದೇವಸ್ಥಾನ, ಪುರಾತನ ದೇವಸ್ಥಾನ. ಚೋಳರಾಜರು ಇಲ್ಲಿ ದಂಡಯಾತ್ರೆ ಬಂದಾಗ ರಾತ್ರಿ ಆಗಿರುತ್ತೆ. ಅವರು ಪಲಹಾರ ಅಡುಗೆ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಕಲ್ಲಿರುತ್ತೆ ಆಲ್ರೆಡಿ, ಇನ್ನೂ 2 ಕಲ್ಲನ್ನಿಟ್ಟು ಅಡುಗೆ ಮಾಡಲು ಪ್ರಯತ್ನ ಪಡ್ತಾರೆ. ಆಗ ಕಾರಣಾಂತರದ ಏನು ಅಡುಗೆ ಆಗಲಿಲ್ಲ ಅವರು. ಆಮೇಲೆ ಕೆರೆ ನೀರು ಕುಡಿದು ರಾತ್ರಿ ಹಾಗೆ ಮಲಗಿಬಿಡ್ತಾರೆ. ಸ್ವಾಮಿ ಅವರು ಸತ್ಯವನ್ನು ಕಂಡು, ನಾನು ಇಲ್ಲಿ ಸೋಮೇಶ್ವರ ಸ್ವಾಮಿ ಲಿಂಗವಾಗಿದ್ದೇನೆ, ನನಗೆ ಬಿಳಿ ಗೋಪುರವನ್ನು ಕಟ್ಟಿ ಹೋಗಬೇಕು, ನಿಮಗೆ ಸಕಲ ದೋಷ ನಿವಾರಣೆ ಆಗುತ್ತೆ, ಪುತ್ರ ಸಂತಾನ ಆಗುತ್ತೆ ಅಂತ ಹೇಳ್ತಾರೆ. ಆಗ ಸ್ವಾಮಿ ಅವರು ಹುಡ್ಕೊಂಡು ಬಂದು ಇಲ್ಲಿ ನೋಡ್ತಾರೆ. ಇಲ್ಲಿ ಮೊದಲು ಒಂದು ಕಲ್ಲಿದ್ದ ಜಾಗದಲ್ಲಿ ಕಾಳಿಂಗ ಸರ್ಪ ಸುತ್ತಕೊಂಡಿರುತ್ತೆ. ಆಗ ಅವರು ನೋಡ್ತಾರೆ, ಅನ್ನ ಆಗಿಬಿಟ್ಟಿರುತ್ತೆ. ಅವರು ಎಲ್ಲರಿಗೂ ಕರೆದು ಹೇಳ್ತಾರೆ, ನನಗೆ ಸ್ವಾಮಿ ನಿಮಗೆ ಸ್ವಪ್ನದಲ್ಲಿ ಬಂದು ಹೇಳಿದ್ದಾರೆ, ಪ್ರತ್ಯಕ್ಷವಾಗಿ ನನಗೆ ಇಲ್ಲಿದ್ದಾರೆ, ಅದರಿಂದ ನಾವು ಗುಡಿ ಗೋಪುರ ಕಟ್ಟಬೇಕು ಅಂತ ಹೇಳಿ ಗುಡಿ ಗೋಪುರವನ್ನು ಕಟ್ಟು. ಅವರು ಮುಂದಿನ ಊರು ಸಿಂಗಾಪುರ ಅಂತ ಹೇಳಿ ಪಕ್ಕದ ಗ್ರಾಮದಲ್ಲಿದೆ, ಅಲ್ಲೂ ಕೂಡ ವರದರಾಜ ಸ್ವಾಮಿ ದೇವಸ್ಥಾನ ಕಟ್ಟಿರುತ್ತಾರೆ. ಇಲ್ಲಿ ಗರುಡಗಂಬ ಇದೆ. ಆ ಗರುಡಗಂಬಕ್ಕೆ ಯಾರೂ ಕೂಡ ಅಗದು ಸಿಮೆಂಟ್ ಆದರೆ ಹಾಗೆ ಇಟ್ಟಿರ್ತಾರೆ. ಮತ್ತು ಶಿವರಾತ್ರಿ ಇಲ್ಲಿ ಬಹಳ ವಿಶೇಷ, 4 ಯಾಮದ ವಿಶೇಷ ಪೂಜೆ ಅಭಿಷೇಕ ಆಗ್ತದೆ. ಯಾಮದ್ದು ನಮ್ಮ ತಾತ ಮುತ್ತಾತವರೆಲ್ಲ ವಂಶಪುರನ್ನು ಪೂಜೆ ಮಾಡ್ಕೊಂಬಂದಿದ್ದೀವಿ. ಇಲ್ಲಿ ರಾತ್ರಿ 2:30 to 3 ಗಂಟೆಗೆ ಕಾಳಿಂಗ ಸರ್ಪ ಕಾಣ್ತದೆ ಲಿಂಗದಲ್ಲಿ, ಅದು ವಿಶೇಷತೆ. ಸೋಮೇಶ್ವರ ಸ್ವಾಮಿ ವಂದನೆ ಪಡೆದರೆ ಚಾಲ
ಹ್ಞೂ.